ಆತ್ಮೀಯರೇ, ನೀವೇನು ಬೆಟ್ಟ ನೋಡ್ತಾ ಇದ್ದೀರಾ, ಏಕಶಿಲಾ ಬೆಟ್ಟ ಅದು. ಬಹಳ ಭವ್ಯವಾದ ಆಕೃತಿಯಲ್ಲಿ ಮೂಡಿರ್ತಕ್ಕಂಥ ಶಿಲಾ ಬೆಟ್ಟ ಅದು. ಅದರ ಬುಡದಲ್ಲೇ ಪರಶಿವ ನೆಲೆಸಿರ್ತಕ್ಕಂಥದ್ದು ಭೈರವ ರೂಪದಲ್ಲಿ. ಆತನನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ದೇವಾಲಯದ ಒಳಪ್ರಾಕಾರದಲ್ಲಿ ಜಾಗ ಇಲ್ಲ. ಹಾಗಾಗಿ ಇಡೀ ಬೆಟ್ಟವನ್ನೇ ಸುತ್ತಿಕೊಂಡು ಪ್ರದಕ್ಷಿಣೆ ಮಾಡುವಂಥ ಕ್ರಮ ಇಲ್ಲಿದೆ. ಹಾಗಾಗಿ ಈ ಬೆಟ್ಟದ ಪ್ರದಕ್ಷಿಣೆಯನ್ನು ಮುಗಿಸಿ ಭೈರವನ ದರ್ಶನಕ್ಕೆ ನಾವು ಅಣಿಯಾಗೋಣ. ಈ ಶಿಖರವನ್ನು ಭೈರವ ಶಿಖರ ಅಂತಾರೆ. ಇಲ್ಲಿ ನಾವು ಮುಖ್ಯವಾಗಿ ಹೆಜ್ಜೆಯನ್ನು ಕಟ್ಟಿರುವ ಅನೇಕ ಗೂಡುಗಳನ್ನು ಕಾಣ್ತೀವಿ. ಇದಕ್ಕೆ ಕಾರಣ ಇದೆ. ಈ ಭೈರವ ಶಿಖರದಲ್ಲಿ ಶಿವ ಗುಪ್ತವಾಗಿದ್ದಾನೆ. ಈ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡುವುದಕ್ಕಾಗಿ ಈ ಜೇನು ಹುಳುಗಳು ಗೂಡನ್ನು ಕಟ್ಟಿವೆ ಅಂತಾರೆ. ಎಲ್ಲಿಯವರೆಗೆ ಶಿವ ಈ ಕ್ಷೇತ್ರದಲ್ಲಿ ನೆಲೆಸಿರುತ್ತಾನೋ ಅಲ್ಲಿಯವರೆಗೆ ಈ ಹೆಜ್ಜೆಯನ್ನು ಹುಳುಗಳು ಇರ್ತಾವೆ ಅಂತಾರೆ. ದೇವಾಲಯವನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಯಾವುದೋ ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿದಂಥ ಅನುಭವವಾಗುತ್ತೆ. ನಿಜಕ್ಕೂ ಇಲ್ಲಿಗೆ ಬಂದಂಥವರಿಗೆ ಒಂದು ಪ್ರಶಾಂತ ಮನಸ್ಥಿತಿ ತುಂಬಿಕೊಳ್ಳುತ್ತೆ. ಇದನ್ನು ಕೇವಲ ಅಕ್ಷರಗಳಲ್ಲಿ ಹಿಡಿದಿರ್ತಕ್ಕಂಥದ್ದಲ್ಲ, ನೀವು ಕೂಡ ಖುದ್ದಾಗಿ ಈ ಕ್ಷೇತ್ರಕ್ಕೆ ಬಂದು ಇದರ ಆನಂದವನ್ನು ಸವಿಬೇಕು ಅಷ್ಟೆ. ಇಲ್ಲಿ ನಮ್ಮನ್ನು ಮುಖ್ಯವಾಗಿ ಆಕರ್ಷಿಸ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೃಷ್ಣಶಿಲೆ. ಬಹಳ ರಮ್ಯತೆಯನ್ನು ತುಂಬಿಕೊಂಡಿರ್ತಕ್ಕಂಥ ಅದ್ಭುತವಾದಂಥ ಕಪ್ಪು ಬೆಟ್ಟ ಇದು. ಸಾಕ್ಷಾತ್ ಭೈರವನೇ ಬೆಟ್ಟವಾಗಿ ನಿಂತಿದ್ದಾನೇನೋ ಅನ್ನುವಂಥ ಭಾವ ನಮ್ಮಲ್ಲಿ ಹೊಮ್ಮತ್ತೆ. ಕ್ಷೇತ್ರದಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಕಪ್ಪು ಶಿಲೆಯನ್ನು. ನೀವು ಎಲ್ಲೇ ನೋಡಿದ್ರೂ ಯಾನದ ಸುತ್ತಮುತ್ತಲೂ ಇಂಥ ಕಪ್ಪು ಶಿಲೆಗಳು ನಮಗೆ ಕಾಣಿಸ್ತವೆ. ಈ ಕಪ್ಪು ಶಿಲೆ ಮೂಡಲಿಕ್ಕೆ ಕಾರಣ ಏನು ಅಂದರೆ, ಅದಕ್ಕೂ ಒಂದು ಪುರಾಣದ ಕಥೆಯನ್ನು ಹೇಳ್ತಾರೆ. ಏನು ಅಂದರೆ, ಶಿವ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಈ ಪರ್ವತ ಭಾಗದಲ್ಲಿ ಬೆಂಕಿ ವಿಪರೀತ ಹತ್ತಿ ಉರಿದು ಈ ಇಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲ ಈ ಮಟ್ಟಿಗೆ ಸುಟ್ಟು ಹೋಗಿದ್ದಾವೆ ಅನ್ನುವಂಥದ್ದನ್ನು ಪುರಾಣ ನಮಗೆ ಚಿತ್ರಣವನ್ನು ಕೊಡುತ್ತೆ. ಈ ಭೈರವ ಶಿಖರದಲ್ಲಿ ಶಿವ ಗುಪ್ತವಾಸಿ, ಆತ ಉದ್ಭವ ಮೂರ್ತಿ. ಈ ಬಂಡೆಯಲ್ಲಿ ನೆಲೆ ನಿಂತಿರುವಂತಹ ಶಿವನಿಗೆ ಆರಾಧನೆಯನ್ನು ಮಾಡಲಾಗುತ್ತೆ. ಜೊತೆಗೆ ಇಲ್ಲಿಗೆ ಭಕ್ತಾದಿಗಳು ಮಾತ್ರ ಬರೋದಲ್ಲ, ಇಲ್ಲಿ ಹೆಜ್ಜೆನುಗಳು ಕೂಡ ಹೇರಳವಾಗಿವೆ ಶಿವನನ್ನ ಆರಾಧಿಸಲಿಕ್ಕೆ. ಈ ಕ್ಷೇತ್ರದ ಪಾವಿತ್ರತೆಯನ್ನ ಈ ಹೆಜ್ಜೆನುಗಳು ಕಾಪಾಡ್ತವೆ ಅಂತ ಹೇಳಲಾಗುತ್ತೆ. ಓಂ ನಮೋ ಭಗವತೆ ರುದ್ರಾಯ, ನಮಸ್ತೆ ರುದ್ರ ಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ, ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ, ಶಿವಾ ಶರವ್ಯಾಯ ತವತಯಾ ನೋ ರುದ್ರ ಮೃಡಯ, ಯಾತೇ ರುದ್ರ ಶಿವಾ ತನೋರ ಘೋರ ಪಾಪಕಾಶಿನೀ, ತಯಾನಸ್ತನು ವಾಶಂತಮಯಾ ಗಿರಿಶಂತಾಭಿಚಾಕಶೀ, ಯಾಮಿಷುಂ ಗಿರಿಶಂತಹಸ್ತೆ ಬಿಭಷ್ಯಸ್ತವೇ, ಶಿವಾಂ ಗಿರಿತ್ರತಾಂ ಕುರು ಮಾಹಿದುಂಸಿ ಪುರುಷಂ ಜಗತ್, ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾಮಸಿ. ಇಲ್ಲಿ ಶಿವನಿಗೆ
ಗಂಗಾ ಚಂಡಿಕಾ ಭೈರವೇಶ್ವರ ಅಂತ ಕರೀತಾರೆ. ಶಿವನ ತಲೆ ಮೇಲೆ ಗಂಗೆ ಇದೆ ಹೇಳ್ತಾರಲ್ಲ, ಹಾಗೆ ಗಂಗಾಭಿಷೇಕ ಅಂತ ಇರುತ್ತೆ. ಪಾರ್ವತಿ ಚಂಡಿ ರೂಪದಲ್ಲಿದೆ, ಶಿವ ಭೈರವ ರೂಪದಲ್ಲಿದ್ದಾನೆ, ಆಗ ಗಂಗಾ ಚಂಡಿಕಾ ಭೈರವೇಶ್ವರ ಅಂತ ಕರೀತಾರೆ. ಸ್ವಯಂ ಉದ್ಭವ, ಯಾರು ಮಾನವರು ಪ್ರತಿಷ್ಠಾಪನ ಮಾಡಿರೋದಲ್ಲ. ಅಲ್ಲಿ ಮೇಲ್ಗಡೆ ಕಪ್ಪುಗಾಗಿ ಉಳಿತಾ ಇದೆಯಲ್ಲ ಭೈರವೇಶ್ವರ ದೇವರು ಅಂದರೆ ಅದನ್ನೇ, ಆ ಕೃತಿ ಇಲ್ಲ, ಛಾಯ ಮಾತ್ರದಿಂದ ಉದ್ಭವ ಅಂತಿದೆ. ಆ ಕಪ್ಪುಗಾಗಿ ಉಳಿತಾ ಇದ್ದಷ್ಟು ದೊಡ್ಡ ಭಾಗ ಯಾವಾಗಲೂ ನೀರಿನಿಂದ ತೊಯ್ದಿರತ್ತೆ, ಸಣ್ಣದಾಗಿ ಒಂದೊಂದು ಅನಿಯನಿಯಾಗಿ ನೀರು ಬರ್ತಾ ಇರತ್ತೆ. ಒಂದೇ ಪ್ರಮಾಣ, ಮಳೆಗಾಲ ಆದರೂ ಬರೋದಷ್ಟೇಯ, ಬೇಸಿಗೆ ಕಾಲ ಆದರೂ ಅಷ್ಟೇಯ, ಹೆಚ್ಚು ಕಮ್ಮಿ ಆಗಲ್ಲ. ಶಿವನ ತಲೆ ಮೇಲೆ ಗಂಗೆ ಇದೆ ಹೇಳ್ತಾರಲ್ಲ, ಹಾಗೆ ಗಂಗಾಭಿಷೇಕ ಆಗ್ತಾ ಇರತ್ತೆ. ಈ ಭೈರವನನ್ನು ಪ್ರಾರ್ಥಿಸಿದರೆ ಬ್ರಹ್ಮಹತ್ಯ ಗೋಹತ್ಯಾದಂಥ ಮಹಾಪಾಪಗಳು ನಿವಾರಣೆಯಾಗುತ್ತವೆ ಅಂತಾರೆ. ಇಲ್ಲಿನ ವಿಶೇಷತೆ ಅಂದರೆ ಪ್ರತಿ ಮಹಾಶಿವರಾತ್ರಿಯಂದು ಸರ್ವರಿಗೂ ಗರ್ಭಗುಡಿಯೊಳಗೆ ಪ್ರವೇಶವಿದೆ. ಭಕ್ತರು ಭೈರವನ ದರ್ಶನಕ್ಕೆ ಮಾತ್ರವಲ್ಲ, ಪ್ರಕೃತಿಯ ರಮ್ಯತೆಯನ್ನು ತುಂಬಿಕೊಳ್ಳುವುದಕ್ಕೂ ಈ ಕ್ಷೇತ್ರಕ್ಕೆ ಬರುತ್ತಾರೆ. ಒಟ್ಟಿನಲ್ಲಿ ಯಾಣ ಯಾತ್ರಿಕನ ಕಣ್ಣು ಕೋರೈಸುವ ಪ್ರಕೃತಿಯ ತಾಣ. ಇಲ್ಲಿ ಅಭಯ ನೀಡುವುದಕ್ಕೆ ಭೈರವನಿದ್ದಾನೆ, ಆನಂದ ನೀಡುವುದಕ್ಕೆ ಪ್ರಕೃತಿ ಮಾತೆ ನೆಲೆಸಿದ್ದಾಳೆ. ಯಾತ್ರಿಕನ ಮನಸ್ಸಿನ ಚೇತೋಹಾರಿಕೆಗೆ ಬೇರೇನು ಬೇಕು ಹೇಳಿ. ಆದಿಯಾಗಿ ಹಲವಾರು ದೇವಾನುದೇವತೆಗಳು, ಮಹಾನ್ ಮಹರ್ಷಿಗಳು ಈ ಭೈರವ ಕ್ಷೇತ್ರದಲ್ಲಿ ತಪಸ್ಸನ್ನ ಕೈದಿದ್ದಾರೆ. ಇದು ಧಾರ್ಮಿಕ ಕ್ಷೇತ್ರವೂ ಹೌದು, ಪ್ರಖ್ಯಾತ ಪ್ರವಾಸಿ ತಾಣವೂ ಹೌದು. ಮತ್ತೆ ಮುಂದಿನ ವಾರ ಇದೇ ರೀತಿ ಇನ್ನೊಂದು ಮಹತ್ವಪೂರ್ಣ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಭೇಟಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಫಾರ್ ಹೋಟೆಲ್ ಅಂಡ್ ಟ್ರಾವೆಲ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ 8080 1700.